ನೀವು ಕಡಿಮೆ ಬಜೆಟ್ಗೆ ಒಂದು ಒಳ್ಳೆ ಟ್ಯಾಬ್ನ ಸರ್ಚ್ ಮಾಡ್ತಿದ್ರಿ ಅಂತಂದರೆ ನಾನು ಇವತ್ತು ತೋರಿಸುವಂಥ ಟ್ಯಾಬ್ ತುಂಬ ಒಳ್ಳೆಯ ಟ್ಯಾಬ್ ಅಂತಲೇ ಹೇಳ್ಬೋದು. ಒಂದೊಳ್ಳೆ ಬಜೆಟ್ ಫ್ರೆಂಡ್ಲಿ ಸಹ ಹೌದು. ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಆನ್ಲೈನ್ ಕ್ಲಾಸ್ ನಡೀತಿದೆ, ಹಾಗಾಗಿ ಅವರಿಗೆ ಒಂದು ಟ್ಯಾಬ್ನ ಅವಶ್ಯಕತೆ ಇದ್ದೇ ಇದೆ. ನಾನು ಇವತ್ತೊಂದು ಒಳ್ಳೆಯ ಟ್ಯಾಬ್ ಬಗ್ಗೆ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ. ಹಾಯ್, ನಾನು ಶರತ್ ಕುಮಾರ್, ವೆಲ್ಕಮ್ ಟು ಶರತ್ಸ್ ಇನ್ಫೋ ಮೀಡಿಯಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಮುಂದೆ ಒಂದು ಟ್ಯಾಬ್ನ ಅನ್ಬಾಕ್ಸ್ ಮಾಡ್ತೀನಿ, ಅದೇ ರೀತಿ ಅದರ ಫೆಸಿಫಿಕೇಶನ್ ಸಹ ತಿಳಿಸ್ಕೊಡ್ತೀನಿ, ಹಾಗೆ ಅದರ ರಿವ್ಯೂ ಸಹ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಬಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ನಮ್ಮ ಮುಂಬರೋ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಶನ್ ನೀವು ಪಡಿಬೋದು. ಸ್ನೇಹಿತರೆ, ನಾನು ಇವತ್ತು ನಿಮಗೆ ತೋರಿಸಲಿಕ್ಕೆ ಹೊರಟಿರುವಂಥ ಟ್ಯಾಬು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ ಎ. ಇದು ನಾನು ಈಗ ಅನ್ಬಾಕ್ಸ್ ಮಾಡ್ತೀನಿ. ಮೊದಲು ನಾವು ಇದರೊಳಗೆ ಏನೆಲ್ಲ ಇದೆ ಅಂತ ನಾವು ಅದನ್ನ ತಿಳ್ಕೊಳ್ಳೋಣ, ಬನ್ನಿ. ಈ ರೀತಿಯ ಬಾಕ್ಸ್ ಇರುವಂಥದ್ದು, ಇದರಲ್ಲಿ ಟ್ಯಾಬ್ ಎ ಅಂತ ಮಾಡೆಲ್ ನಂಬರ್ನ ಮೆನ್ಷನ್ ಮಾಡಿದ್ದಾರೆ. ಮೊದಲಿದ್ರೆ ನಾವು ಸೀಲ್ನ ಓಪನ್ ಮಾಡುವ. ನಾವು ಮೊದಲೇ ಬಾಕ್ಸ್ನ ಓಪನ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಟ್ಯಾಬ್ ಕಾಣಲಿಕ್ಕೆ ಸಿಗುವಂಥದ್ದು. ನಾವೀಗ ಟ್ಯಾಬನ್ನು ತೆಗೆದು ಸೈಡ್ಗಿಡುವ, ಬಾಕ್ಸಲ್ಲಿ ಏನೆಲ್ಲ ಅಸೆಸರೀಸ್ ಇದೆ ಅನ್ನೋದನ್ನ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ಚಿಕ್ಕದಾಗಿ ಒಂದು ಬಾಕ್ಸ್ ಇದೆ, ಇದರ ಹಿಂದ್ಗಡೆ ಸಿಮ್ ಎಜೆಕ್ಟರ್ ಟೂಲ್ ಇರುವಂಥದ್ದು. ಇದರಲ್ಲಿ ಸಮ್ ಯೂಸರ್ ಮ್ಯಾನುವಲ್ ಸಣ್ಣ ಬುಕ್ಕೆಲ್ಲ ಇದೆ. ಇನ್ನೊಂದು ಕಂಪಾರ್ಟ್ಮೆಂಟಲ್ಲಿ ಈ ರೀತಿಯಾಗಿ ಒಂದು ಚಾರ್ಜರ್ ಇದೆ. 5 ವೋಲ್ಟ್ಸ್ 2 ಆಂಪ್ಸ್ ಚಾರ್ಜ್, 2 ಆಂಪ್ಸ್ ಚಾರ್ಜರ್ ಇದು. ಇದು 15 ವೋಲ್ಟ್ಸ್ ಚಾರ್ಜಿಂಗ್ ಸಪೋರ್ಟ್ ಕೊಡುವಂಥ ಚಾರ್ಜರ್ ಆಗಿದೆ. ಹಾಗೆ ಇನ್ನೊಂದು ಮೈಕ್ರೋ USB ಚಾರ್ಜಿಂಗ್ ಕೇಬಲ್ ಸಹ ಸಿಗುವಂಥದ್ದು. ಬೇರೇನಿಲ್ಲ, ಬಾಕ್ಸಿಗೆ ಖಾಲಿ ಇದೆ. ಅಟ್ಲೀಸ್ಟ್ ಒಂದು ಹೆಡ್ಫೋನ್ ಸಹ ಕೊಡಲಿಲ್ಲ. ಸ್ಕ್ರೀನ್ ಗಾರ್ಡ್ ಸಹ ಇದರಲ್ಲಿ ಇಲ್ಲ. ನಾವು ಸ್ಕ್ರೀನ್ ಗಾರ್ಡ್ ಬೇಕಾದರೆ ನಾವು ಪರ್ಚೇಸ್ ಮಾಡಬೇಕಾಗತ್ತೆ, ಬಟ್ ಒಂದು ಸ್ಕ್ರೀನ್ ಗಾರ್ಡ್ ಕೊಡಬೇಕಾಗಿತ್ತು. ಎನಿವೇ, ಇದನ್ನು ನಾವೆಲ್ಲ ಈಗ ಸೈಡಿಗೆ ಇಡುವ, ಟ್ಯಾಬ್ನ ಓಪನ್ ಮಾಡಿ ನೋಡೋಣ. ಈ ಟ್ಯಾಬ್ನ ಬಾಡಿಯನ್ನು ಪ್ಲಾಸ್ಟಿಕ್ಕಿಂದ ಮಾಡಲಾಗಿದೆ. ಬ್ಯಾಕ್ ಪ್ಯಾನಲ್ ಬಂದಿದ್ದು ನಿಮಗೆ ಅಲ್ಯೂಮಿನಿಯಂ ಪ್ಯಾನಲ್ ಆಗಿರುತ್ತೆ. ಟ್ಯಾಬ್ನ ಬಲಭಾಗಕ್ಕೆ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಕೀ ಇದೆ, ಅದೇ ರೀತಿ ಪವರ್ ಬಟನ್ಸ್ ಆಗಿರುವಂಥದ್ದು. ಕೆಳಭಾಗದಲ್ಲಿ ಬಂದು 2 ಸ್ಪೀಕರ್ ಇದೆ, ಒಂದು ಮೈಕ್ರೋ USB ಚಾರ್ಜಿಂಗ್ ಪೋರ್ಟ್ ಇದೆ, ಒಂದು ಮೈಕ್ರೋಫೋನ್ ಇರುವಂಥದ್ದು. ಬಲಭಾಗದಲ್ಲಿ ಸಿಮ್ ಟ್ರೇ ಇರುವಂಥದ್ದು, ಒಂದು ಸಿಮ್ ಮತ್ತು ಮೈಕ್ರೋ SD ಕಾರ್ಡನ್ನು ಹಾಕ್ಬೋದು. 512 GB ತನಕ ನಾವು ಇದನ್ನು ಮೆಮೊರಿ ಕಾರ್ಡನ್ನ ಎಕ್ಸ್ಟೆಂಡ್ ಮಾಡ್ಬೋದು. ಮೇಲ್ಗಡೆ ಬಂದು 3.5 mm ಆಡಿಯೋ ಜಾಕ್ ಪೋರ್ಟ್ ಇರುವಂಥದ್ದು. ಮತ್ತು ನಮಗೆ ಫ್ರಂಟಲ್ಲಿ ಬಂದು 2 MP ಕ್ಯಾಮ್ರಾ ಇದೆ, ಆಗಿದ್ದು ಸ್ಪೀಕರ್. ಬ್ಯಾಕ್ ಸೈಡ್ ಬಂದು 8 MP ಕ್ಯಾಮ್ರಾ ಕಾಣಲಿಕ್ಕೆ ಸಿಗುವಂಥದ್ದು. ಇದರ ಡಿಸ್ಪ್ಲೇ 8 inch 1280x800 pixel TFT ಡಿಸ್ಪ್ಲೇ ಆಗಿರುವಂಥದ್ದು. ಇದು ಇದರ ಬ್ರೈಟ್ನೆಸ್ ತುಂಬ ಓಕೆ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ನೋಡ್ತಿದ್ರೆ ನೋಡಿ, ಬ್ರೈಟ್ನೆಸ್ ಇಷ್ಟಿದೆ, ಬ್ರೈಟ್ನೆಸ್ ಓಕೆ. ಇದು ಕ್ವಾಡ್ಕೋರ್ 2 GHz ಸ್ನ್ಯಾಪ್ಡ್ರಾಗನ್ 429 ಕಾಲ್ಕಾಮ್ ಪ್ರೊಸೆಸರ್ ಇದೆ. ಇದರ 110 ಆಪರೇಟಿಂಗ್ ಸಿಸ್ಟಮ್ ಇರುವಂಥದ್ದು. ಇದರ ರ್ಯಾಮ್ 2 GB ಇದೆ. ಇಂಟರ್ನಲ್ ಸ್ಟೋರೇಜ್ ಬಂದು 32 GB ಇರುವಂಥದ್ದು. ಇದು ಬಂದು ಡ್ಯುಯಲ್ ವೈಫೈ ಬ್ಯಾಂಡ್ ಸಪೋರ್ಟ್ ಮಾಡುತ್ತೆ. 2.4 GHz ಮತ್ತು 5 GHz ಎರಡು ಬ್ಯಾಂಡ್ನದು ಸಪೋರ್ಟ್ ಮಾಡುತ್ತೆ. ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ಅದೇ ರೀತಿ ನೀವು ಇದನ್ನು ಮೊಬೈಲ್ ಹಾಟ್ಸ್ಪಾಟ್ ಆಗಿ ಸಹ ಇದನ್ನು ಯೂಸ್ ಮಾಡ್ಬೋದು. ಇರಲಿ 5100 mAh ಬ್ಯಾಟ್ರಿ ಇದೆ. ಈ ಟ್ಯಾಬ್ಗೆ ಬ್ಯಾಟ್ರಿ ಸಾಕು ಅಂತ ಅಂದ್ಕೊಳ್ತೀನಿ. ನೀವು ನಾರ್ಮಲಾಗಿ ಎಜುಕೇಷನ್ ಪರ್ಪಸ್ಸಾಗಿ ಜಸ್ಟ್ ವೀಡಿಯೋಗಳನ್ನ ನೋಡ್ತೀನಿ ನೋಡೋರಾಗಿದ್ದರೆ ನಿಮಗೆ ಈ ಬ್ಯಾಟ್ರಿ ಸಾಕು. ಆಲ್ಮೋಸ್ಟ್ ನಿಮಗೆ 1.5 ದಿನ ತನಕ ಬ್ಯಾಟ್ರಿ ಹೇಗೂ ಬರುತ್ತೆ, ಪ್ರಾಬ್ಲಮ್ ಇಲ್ಲ. ಈ ಟ್ಯಾಬ್ ಸಹ ಚಾರ್ಜ್ ಆಗಲಿಕ್ಕೆ ಸುಮಾರು 4 ಗಂಟೆಗಳು ಬೇಕಾಗುತ್ತೆ. ನಾವು 15% ಇರುವಾಗ ಚಾರ್ಜ್ ಇಟ್ಟಿವಿ, 100% ಆದಾಗ ನಮಗೆ ಸುಮಾರು 4 ಗಂಟೆ ಆಗಿತ್ತಿದ್ದು. ನಿಮಗೆ ಇದರಲ್ಲಿ ಯಾವುದೇ ರೀತಿಯ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ಸ್ ಇಲ್ಲ. ನೀವು ಫಾಸ್ಟ್ ಚಾರ್ಜರ್ ಏನಾದರೂ ನಿಮ್ಮ ಹತ್ರ ಇದ್ದರೆ ಫಾಸ್ಟ್ ಚಾರ್ಜಿಂಗಿಗೆ ಸಪೋರ್ಟ್ ಆಗಲ್ಲ. ಈ ಟ್ಯಾಬ್ ಬಂದು ಸುಮಾರು 347 grams ಇರುವಂಥದ್ದು. ನಮ್ಮಲ್ಲಿ ಸೌಂಡ್ ಕ್ವಾಲಿಟಿ ತುಂಬ ಚೆನ್ನಾಗೇ ಇದೆ. ನಾನು ನಿಮಗೆ ಟ್ರಯಲ್ ತೋರಿಸ್ತೀನಿ. ಸೌಂಡ್ ಕ್ವಾಲಿಟಿ ಓಕೆ. ನೋಡಿ, ನಾನು ಫುಲ್ ಸೌಂಡ್ ಕೊಟ್ಟಿದ್ದೀನಿ, ಇಷ್ಟು ಸೌಂಡ್ ಇದೆ. ಯೂಟ್ಯೂಬ್ ಓಪನ್ ಮಾಡಿ ನೋಡುವ ವೀಡಿಯೋ ಎಷ್ಟು ಕ್ಲಾರಿಟಿ ಬರುತ್ತೆ ಅನ್ನೋದು. ನೋಡಿ, ನಾನು ಇಲ್ಲಿ ನಿಮಗೆ ಆ್ಯಕ್ಚುಲಿ ಇದು ನನ್ನ ಇನ್ನೊಂದು ಚಾನಲ್ ಇದೆ, ಆ ಚಾನಲ್ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ. ನೋಡಿ, ನಾನು ಇದು ಲಾಸ್ಟು. ಹಲೋ, ಹಾಯ್, ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಇದನ್ನು ನಿಮಗೆ ರೆಸೊಲ್ಯೂಷನ್ನ ಜಾಸ್ತಿ ಇರ್ತೀನಿ, 720p ಇಡುವ.
ಇಷ್ಟು ಕ್ಲಿಯರ್ ಆಗಿ ನಿಮಗೆ. ಸ್ವಲ್ಪ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಹಾಗಾಗಿ ನಿಮಗೆ ಅಷ್ಟು ಸ್ವಲ್ಪ ಬಫರಿಂಗ್ ಆಗ್ತಾ ಉಂಟು. ಸ್ನೇಹಿತರೆ, ನಮ್ಮ ಸಂಜೆ ಟೈಮಲ್ಲಿ ನಾವು ಟೀ ಕುಡಿಯುವಾಗ ನಮ್ಗೆ ಇರೋದು ಸ್ನ್ಯಾಕ್ಸ್ ಇದ್ರೆ ತುಂಬ ಖುಷಿ ಅನ್ಸುತ್ತೆ. ಬಟ್ ನಮಗೆ ಟೈಮ್ ಇರಲ್ಲ, ಹಾಗೆ ನಾವು ಸ್ನ್ಯಾಕ್ಸ್ ನಾ ಮಾಡಲ್ಲ, ಅಂಗಡಿ ಅಂತ ತಿಂತೀವಿ. ಬಟ್ ನಾವು ಹೆಲ್ದಿಯಾಗಿ ಮನೆಯಲ್ಲಿ ಒಂದು ಈಸಿ ಕ್ಲಾರಿಟಿ ಇದೆ ಸ್ನ್ಯಾಕ್ಸ್ ಮಾಡಿ. ಇದು 4K ವಿಡಿಯೋ, ಬಟ್ ನಮ್ಗೆ ಇದರಲ್ಲಿ 4K ವಿಡಿಯೋ ಪ್ಲೇ ಆಗಲ್ಲ, ಹಾಗೆ ನನ್ನಲ್ಲಿ ಹೆಚ್ ಡಿಲಿ ತೋರಿಸ್ತೀನಿ. 720 ಪಿಕ್ಸಲಲ್ಲಿ ಈ ವಿಡಿಯೋ ಪ್ಲೇ ಆಗ್ತಿರುವಂಥದ್ದು ನೋಡಿ, ಇಷ್ಟು ಕ್ಲಿಯರ್ ಇದೆ. ನಾನಿಲ್ಲಿ ಬ್ರೈಟ್ನೆಸ್ ಜಾಸ್ತಿ ಮಾಡ್ತೀನಿ ನೋಡಿ. ಬ್ರೈಟ್ನೆಸ್ಸು ಇಷ್ಟಿರುವಂಥದ್ದು ಒಂದು ರೀತಿ ನೋಡಿ. ಸ್ಕ್ರೀನ್ ಬ್ರೈಟ್ನೆಸ್ ಎಲ್ಲ ಓಕೆ, ಯಾಕಂದರೆ ಇದು ಎಜುಕೇಷನ್ ಪರ್ಪಸ್ ಎಲ್ಲ ಆಗಿರೋದ್ರಿಂದ ಓಕೆ, ನಮಗೆ ಅಷ್ಟೊಂದು ಸಮಸ್ಯೆ ಆಗಲ್ಲ. ನೀವು ಈ ಟ್ಯಾಬ್ನ ಅನ್ಬಾಕ್ಸ್ ನೋಡಿದ್ರಿ, ಅದೇ ರೀತಿ ನಾನು ರಿವ್ಯೂ ಮಾಡಿ ತೋರಿಸ್ತೆ. ನನಗೆ ಇದರಲ್ಲಿ ಕೆಲವೆಲ್ಲ ಅಂಶಗಳು ಇನ್ನು ಬೇಕು ಅನಿಸ್ತು. ಮೊದಲದಾಗಿ ಇದಕ್ಕೆ ನನಗೆ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಬೇಕಾಗಿತ್ತು. ಆಲ್ಮೋಸ್ಟ್ ಒಂದು 4-5 hours ಚಾರ್ಜಿಂಗ್ ಟೈಮ್ ತಗೊಳ್ಳುತ್ತೆ, ಬಟ್ ಫಸ್ಟ್ ಚಾರ್ಜರ್ ಆಪ್ಷನ್ಸ್ ಇದ್ದಿದ್ರೆ ತುಂಬ ಬೇಗ ಚಾರ್ಜ್ ಮಾಡ್ಬೋದಾಗಿತ್ತು. ಒಂದು ನಿಮ್ಮ ನಾನು ಆವಾಗಲೇ ಹೇಳಿದಾಗ ಇದರಲ್ಲಿ ಕಾಲ್ ಆಪ್ಷನ್ ಇದೆ. ಕಾಲ್ ಆಪ್ಷನ್ ಇರೋದ್ರಿಂದ ನಮಗೆ ಇದರಲ್ಲಿ ಹೆಡ್ಫೋನ್ ಒಂದು ಕೊಡಬೇಕಾಗಿತ್ತು. ನಾವು ಆಲ್ಮೋಸ್ಟ್ ಈ ಬಜೆಟ್ ಕೊಡೋದ್ರಿಂದ ನಮಗೊಂದು ಹೆಡ್ಫೋನ್ ಪ್ರೊವೈಡ್ ಮಾಡಬೇಕಾಗಿತ್ತು, ಅವರು ಮಾಡಲಿಲ್ಲ. ಅದರ್ವೈಸ್ ಓಕೆ, ಒಂದು ಒಳ್ಳೆಯ ಟ್ಯಾಬ್ ಇದು. ಇದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ ಇನ ರಿವ್ಯೂ, ಅನ್ಬಾಕ್ಸ್ ಮತ್ತು ರಿವ್ಯೂ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಇಷ್ಟ ಆಯ್ತು ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೊಂದು ವಿಡಿಯೋಲ್ಲಿ ನಿಮ್ಗೆ ಸಿಗ್ತೀನಿ. ನಮಸ್ಕಾರ.